ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸಂಡೇ, ಸೊ ಎಲ್ಲರೂ ತುಂಬ ನಿಮ್ಮ ಒಂದು ಸಂಡೇನ ತುಂಬ ಹ್ಯಾಪಿಯಾಗಿ ಸ್ಪೆಂಡ್ ಮಾಡಿ ಎಲ್ಲ ನಡೆದಿರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಕೆಲವೊಂದು ಇನ್ಫಾರ್ಮೇಷನ್ ಅನ್ನೋದನ್ನು ಶೇರ್ ಮಾಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸಂಡೇ ಅಂದ್ರೇ ಇನ್ಮೇಲೆ ಫಿಟ್ನೆಸ್ ವೀಡಿಯೋಸ್ ಮಾಡೋಣ ಅಂತಿದ್ದೀನಿ. ಸೊ ಯಾವುದೇ ಒಂದು ವಿಷಯ ನಿಮಗೆ ಡೌಟ್ ಆಗಿದ್ದರೆ, ಫಿಟ್ನೆಸ್ ರಿಲೇಟೆಡ್ ಆಗಿದ್ದರೆ, ಅದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ. ಸೊ ನಾನು ಅದನ್ನು ಇನ್ನೊಂದು ಸಪ್ರೇಟ್ ವೀಡಿಯೋ ಆಗಿ ಮಾಡಿ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ ಆ ಬೆಲ್ ಬಟನ್ ಅನ್ನೋದನ್ನ ಕ್ಲಿಕ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಿರುತ್ತೆ ಅಂದರೆ, ಹೌ ಟು ಗೇನ್ ವೆಯ್ಟ್ ಅನ್ನೋ ಒಂದು ವಿಷಯ. ಜಾಸ್ತಿ ಜನ ಆಗಿರ್ತಾರೆ, ನೀವು ತುಂಬ ಸ್ಕಿನ್ನಿ ಆಗಿರ್ಬೋದು. ಸೊ ಈ ಥರ ನೀವು ತುಂಬ ಸ್ಕಿನ್ನಿ ಆಗಿದ್ದರೆ, ಸೊ ಹೆಂಗೆ ನಿಮ್ಮ ವೆಯ್ಟ್ನ ಗೇನ್ ಮಾಡೋದು, ವೆಯ್ಟ್ನ ಗೇನ್ ಮಾಡೋದು ಬಂದುಬಿಟ್ಟು ಒಂದು ಹೆಲ್ದಿ ವೇದಲ್ಲಿ ಮಾಡಬೇಕು, ಅದು ಯಾವ ಥರ ಮಾಡ್ಬೋದು, ಪ್ಲಸ್ ಒಂದು ಕೆಲವೊಂದು ಟಿಪ್ಸ್ ಇರುತ್ತೆ. ಸೊ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ರೆ ನೀವು ಡೆಫಿನೆಟ್ಟಾಗಿ ವೆಯ್ಟನ್ನು ಗೇನ್ ಮಾಡ್ತೀರಾ. ಅಟ್ ದ ಎಂಡ್ ಆಫ್ ದ ಡೇ ಇದನ್ನು ಫಾಲೋ ಮಾಡಿದ್ರೆ ಮಾತ್ರ ಆಗಲ್ಲ, ಕನ್ಸಿಸ್ಟೆನ್ಸಿಯಾಗಿ ನೀವು ವರ್ಕ್ ಮಾಡ್ತಾ ಇರಬೇಕು. ಸೊ ಕನ್ಸಿಸ್ಟೆನ್ಸಿಯಾಗಿ ಈ ಒಂದು ಪ್ಯಾಟರ್ನ್ಸ್ನ ನೀವು ಫಾಲೋ ಮಾಡ್ತಾ ಇರಬೇಕು. ಸೊ ಆ ಥರ ಯಾವುದೆಲ್ಲ ಇರುತ್ತೆ ಅಂತ ನೋಡೋಣ. ಸೊ ಅದರಲ್ಲಿ ನಂಬರ್ ಒನ್ ಟಿಪ್ ಏನಿರುತ್ತೆ ಅಂದರೆ, ನಿಮ್ಮ ಒಂದು ಕ್ಯಾಲೋರೀಸ್ ಏನಿರುತ್ತೆ, ನಿಮ್ಮ ಒಂದು ಕ್ಯಾಲೋರೀಸ್ ಎಷ್ಟು ಇರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈ ಟಿಪ್ಪನ್ನು ಫಾಲೋ ಮಾಡ್ಬೋದು. ಸೊ ಈಟ್ ಫಾಸ್ಟ್. ಸೊ ಹೆಂಗೆ ಫಾಸ್ಟ್ ಅಂತ ಕೇಳಿದ್ರೆ, ನೀವೇನಾದರೂ ಒಂದು ವಿಷಯ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಬೇಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆ ಥರ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನೀವು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಾ, ನಿಮಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಆ ಥರ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಿಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ತಿಂತಾ ಇದ್ದೀರಾ, ಇದರಿಂದ ನೀವು ವೆಯ್ಟ್ ಆ್ಯಡ್ ಆಗ್ತೀರಾ. ಸೆಕೆಂಡ್ ಟಿಪ್ ಏನಿರುತ್ತೆ ಅಂದರೆ, ಈಟ್ ಟಿಲ್ ಯುವರ್ ಫುಲ್. ಸೊ ನಿಮ್ಮ ಹೊಟ್ಟೆ ಬಂದುಬಿಟ್ಟು ಕಂಪ್ಲೀಟಾಗಿ ಫುಲ್ ಆಗಿರಬೇಕು. ಸೊ ಇನ್ಮೇಲೆ ನಾನು ತಿನ್ನಕ್ಕಾಗಲ್ಲ, ಇಷ್ಟು ಸಾಕು ಅನ್ನೋ ಅಷ್ಟು ಮಟ್ಟಿಗೆ ನಿಮ್ಮ ಎಲ್ಲ ಮೀಲನ್ನು ಆ್ಯಡ್ ಮಾಡ್ಕೊಂಡು ಬನ್ನಿ. ಸೊ ಆ ಥರ ನೀವು ಹೊಟ್ಟೆ ಫುಲ್ ಆಗೋವರೆಗೂ ನೀವು ತಿನ್ನಲೇಬೇಕು. ಸೊ ಇದು ಸೆಕೆಂಡ್ ಟಿಪ್ ಆಗಿರುತ್ತೆ. ಸೊ ಥರ್ಡ್ ಟಿಪ್ ಏನಿರುತ್ತೆ ಅಂತೆ, ಎವ್ರಿ 2 to 3 hours. ಸೊ ಎವ್ರಿ 2 to 3 hours ನೀವು ಕಂಟಿನ್ಯೂಸ್ ಆಗಿ ತಿಂತಾನೆ ಇರಬೇಕು. ಯಾಕೆ ಅಂತ ಕೇಳಿದ್ರೆ, ನಿಮ್ಮ ಒಂದು ಕ್ಯಾಲೋರಿ ಇಂಟೇಕ್ ಜಾಸ್ತಿ ಮಾಡ್ತಾ ಇರಬೇಕಲ್ಲ, ನಿಮ್ಮ ಹೊಟ್ಟೆನ ಅಟ್ ಎನಿ ಕಾಸ್ಟ್ ಎಂಟಿ ಆಗಿ ಬಿಡಲೇಬಾರ್ದು. ಸೊ ಖಾಲಿಯಾಗಿ ಬಿಡಲೇಬಾರ್ದು, ಅದಕ್ಕೇನಾದರೂ ಕೊಡ್ತಾ ಇರಿ, ಏನಾದರೂ ತಿಂತಾನೆ ಇರಿ. ಸೊ ಅದಕ್ಕೆ ಅದರ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಡೆಫಿನೆಟಾಗಿ ನಮ್ಮ ಅಲ್ಟಿಮೇಟ್ ಗೋಲ್ ಏನಂದರೆ, ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು, ಯಾವಾಗ ನೀವು ವೆಯ್ಟ್ ಗೈನ್ ಮಾಡಬೇಕಂದ್ರೆ. ಸೊ ಇದೇ ಡೈರೆಕ್ಟಾಗಿ ಆಪೋಸಿಟ್ ಆಗಿರುತ್ತೆ, ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಕಮ್ಮಿಯಾಗಿ ಫಾಲೋ ಮಾಡಿ ಎಕ್ಸಸೈಸ್ ಅನ್ನೋದನ್ನು ಮಾಡ್ಕೊಂಬಂದರೆ ವೆಯ್ಟ್ ಲಾಸ್ ಆಗುತ್ತೆ. ಅದರಲ್ಲಿ ಇವೆಲ್ಲ ಕೆಲವೊಂದು ಟಿಪ್ಗಳು ಮಾತ್ರ. ಫೋರ್ತ್ ಟಿಪ್ ಏನಿರುತ್ತೆ ಅಂದರೆ, ನೀವು ಜಾಸ್ತಿ ತಿನ್ನಬೇಕು, ಎವ್ರಿ 2 to 2 hours ಒಂದು ಸರ್ತಿ ತಿನ್ನಬೇಕು, ಮತ್ತು ನೀವು ಫುಲ್ಲಾಗಿ ತಿನ್ನಬೇಕು, ಮತ್ತು ನಿಮಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಿದ್ನಲ್ಲ. ಬಟ್ ಏನು ತಿನ್ನಬೇಕು, ಸ್ಟಿಲ್ ಯು ನೀಡ್ ಟು ಫಾಲೋ ದ ಹೆಲ್ದಿ ಡಯಟ್. ಸೊ ಹೆಲ್ದಿ ಡಯಟ್ ಅನ್ನೋದನ್ನು ನೀವು ಫಾಲೋ ಮಾಡಲೇಬೇಕು. ಹೆಲ್ದಿ ಡಯಟ್ ಅಂತ ಬಂದಿದ ತಕ್ಷಣ ಬರೋ ಒಂದೇ ಒಂದು ಮೂರು ವಿಷಯ ಮಾತ್ರ, ಪ್ರೋಟೀನ್, ಕಾರ್ಬ್ಸ್ ಆ್ಯಂಡ್ ಫ್ಯಾಟ್ಸ್. ಇನ್ ಕೇಸ್ ನಿಮಗೆ ಬಿರಿಯಾನಿ ಏನಾದರೂ ಇಷ್ಟ ಆಗಿದ್ದರೆ, ಸೊ ಆ ಬಿರಿಯಾನಿನ ಈಕ್ವಲ್ ಆಗಿ ಪ್ರೋಟೀನ್ ಅದರಲ್ಲಿ ಎಷ್ಟಿದೆ, ಕಾರ್ಬ್ಸ್ ಎಷ್ಟಿದೆ, ಫ್ಯಾಟ್ಸ್ ಎಷ್ಟಿದೆ ಅಂತ ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಬೇರೆ ಲೆವೆಲಲ್ಲಿ ಇರುತ್ತೆ, ನಿಮ್ಮ ಬಾಡಿ ಬಂದುಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಯಾಕೆ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಪ್ರೋಟೀನ್. ಸೊ ಬಿರಿಯಾನಿದಲ್ಲಿ ಚಿಕನ್ ಇರುತ್ತೆ, ಸೊ ಚಿಕನ್ನ ಬಂದುಬಿಟ್ಟು ಒಂದು 50% ತೆಗೆದಿಟ್ಕೊಳ್ಳಿ, ಪ್ಲಸ್ ರೈಸ್, ರೈಸ್ ಬಂದುಬಿಟ್ಟು ಕಾರ್ಬೋಹೈಡ್ರೇಟ್. ಸೊ ಅದನ್ನು ಬಂದುಬಿಟ್ಟು ಒಂದು 20 to 30% ತಗೊಳ್ಳಿ, ಒಂದು 2 eggs ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಒಂದು ಗೀ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಬಟರ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಬಂದುಬಿಟ್ಟು ಹೆಲ್ದಿ ಫ್ಯಾಟ್. ಸೊ ಈ ಥರ ಈ ಮೂರು ಒಂದು ಐಟಮ್ಸ್ನ, ಈ ಮೂರು ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ನ ನೀವು ಕಂಟಿನ್ಯೂಸ್ ಆಗಿ ಶಫಲ್ ಮಾಡಿ ತಿನ್ಕೊಂಡು ಬಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಿಮ್ಮ ಬಾಡಿಗೆ ಎಷ್ಟು ನ್ಯೂಟ್ರಿಯೆಂಟ್ಸ್ ಬೇಕೋ ಅಷ್ಟು ಸಿಕ್ಬಿಡುತ್ತೆ. ಇದರಿಂದ ನೀವು ಆರಾಮಾಗಿ ನಿಮ್ಮ ವೆಯ್ಟ್ ಗೈನ್ ಪೇಸ್ನ ಅಚೀವ್ ಮಾಡ್ಬೋದು. ಫಿಫ್ತ್ ಪಾಯಿಂಟ್ ಏನಿರುತ್ತೆ ಅಂದರೆ, ನೀವು ಮಲ್ಕೊಳೋಕ್ಕೆ ಹೋಗೋಕ್ಕೆ ಮುಂಚೆ ನೀವು ತಿಂದುಬಿಟ್ಟು ಮಲ್ಕೊಳ್ಳಿ, ರೈಟ್ ಆಫ್ಟರ್ ದಟ್ ಯು ವೇಕಪ್. ಸೊ ನೀವು ಎದ್ದೋಳ್ತಿರಲ್ಲ, ಸೊ ಆಮೇಲೆ ನೀವು ತಿನ್ನಲೇಬೇಕು. ಸೊ ಬಿಫೋರ್ ಬೆಡ್ಡು ಮತ್ತು ಆಫ್ಟರ್ ಬೆಡ್ಡು ಊಟ ಮಾಡಲೇಬೇಕು, ಯಾಕೆಂದರೆ ಅದು ಅಷ್ಟು ಇಂಪಾರ್ಟೆಂಟ್. ಈ ವೆಯ್ಟ್ ಗೈನ್ ಅಂತ ಬಂದಿದ್ದರೆ ನೀವು ತಿಂತಾನೆ ಇರಬೇಕು, ಪ್ರೋಟೀನ್ಸ್ ಅನ್ನೋದನ್ನು ಜಾಸ್ತಿ ಆ್ಯಡ್ ಮಾಡಿ, ನೀವು ವರ್ಕೌಟ್. ಸೊ ವರ್ಕೌಟ್ ಅನ್ನೋದು ಮಾಡಲೇಬೇಕು. ಸೊ ಇದೇ ನೆಕ್ಸ್ಟ್ ಪಾಯಿಂಟ್ ಆಗಿರುತ್ತೆ. ಸಿಕ್ಸ್ತ್ ಪಾಯಿಂಟ್ ಇದೇ ನೆಕ್ಸ್ಟ್ ಪಾಯಿಂಟ್ ಆಗಿರುತ್ತೆ, ನೀವು ವರ್ಕೌಟ್ ಮಾಡಲೇಬೇಕು. ಇನ್ ಕೇಸ್ ನೀವು ವರ್ಕೌಟ್ ಮಾಡಿಲ್ಲ ಅಂದರೆ, ಸೊ ಒಂದು ಹೆಲ್ದಿ ವೆಯ್ಟ್ ಗೈನ್ ಪೇಸ್ನ ನೀವು ಅಚೀವ್ ಮಾಡಲ್ಲ, ಜಾಸ್ತಿ ಫ್ಯಾಟ್ ಗೇನ್ ಆಗಿಬಿಡುತ್ತೆ, ವೆಯ್ಟ್ ಗೇನ್ ಆಗೋದೇ ಇಲ್ಲ. ಸೊ ಅದರಿಂದ ಯಾವಾಗ ನೀವು ಸ್ಟ್ರೆಂತ್ ಟ್ರೈನಿಂಗ್ನ ಇನ್ಕ್ಲೂಡ್ ಮಾಡ್ತೀರಾ ನಿಮ್ಮ ಶೆಡ್ಯೂಲಲ್ಲಿ, ಸೊ ಆಗ ಆಟೋಮೆಟಿಕ್ಕಾಗಿ ನಿಮ್ಮ ವರ್ಕೌಟ್ ಪೇಸ್ ಅನ್ನೋದು ಜಾಸ್ತಿ ಆಗುತ್ತೆ. ನಾನು ಈಗ 21 days ಲೈಫ್ ಸ್ಟೈಲ್ ಚೇಂಜಿಂಗ್ ಪ್ರೋಗ್ರಾಮ್ ಅನ್ನೋ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನೀವು ಎನ್ರೋಲ್ ಆಗ್ಬೋದು. ಅದರ ಲಿಂಕ್ ಮತ್ತು ಅದರ ರಿಜಿಸ್ಟ್ರೇಷನ್ ಫಾರ್ಮ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಎಕ್ಸಸೈಸ್ ಈಸ್ ಮಸ್ಟ್, ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ, ಜಾಸ್ತಿ ಜನ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತಾರೆ, ಬಟ್
ಅಲ್ಲಿ ನನಗೆ ಹೇಳ್ತಾರೆ, ಸೊ ಬ್ರೋ ತುಂಬ ಟಯರ್ಡ್ ಆಗ್ತಾ ಇದೆ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಯಾವ ಥರ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ, ಯಾಕೆ ಅಂದರೆ ನೀವು ಇನಫ್ ಫ್ಯೂಯೆಲ್ನ ನಿಮ್ಮ ಬಾಡಿಗೆ ಕೊಟ್ಟಿರಲ್ಲ. ರೈಟ್ ಆಫ್ಟರ್ 45 ಮಿನಿಟ್ಸ್ ಬಿಫೋರ್ ನೀವು ವರ್ಕೌಟ್ ಮಾಡೋಕ್ಕೆ ಮುಂಚೆ ಜಾಸ್ತಿ ಕಾರ್ಬ್ಸ್ ಅನ್ನೋದನ್ನ ಲೋಡ್ ಮಾಡ್ಕೊಂಡು ಹೋಗಬೇಕು. ನೀವು ತಿಂದ್ಬಿಟ್ಟು ಹೋಗ್ಬೇಕು, ಏನಾದರೂ ಒಂದಷ್ಟು ರೈಸು ಇಲ್ಲ ಕಾಂಪ್ಲೆಕ್ಸ್ ಕಾರ್ಬ್ಸ್ ಏನೇನೆಲ್ಲ ಇರುತ್ತಲ್ಲ, ಸೊ ಅದನ್ನು ನಾವು ಕನ್ಸ್ಯೂಮ್ ಮಾಡಿಬಿಟ್ಟೇ ಹೋಗಬೇಕು. ಯಾಕೆ ಅಂದರೆ ಅದೊಂದು ಎನರ್ಜಿ ಕೊಡುತ್ತೆ. ಸೊ ಬ್ರೌನ್ ಬ್ರೆಡ್ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಮುಸ್ಲಿ ಆಗಿರ್ಬೋದು, ಸೊ ಈ ಥರ ಯಾವುದೇ ಒಂದು ವಿಷಯನ ಒಂದು 45 ಮಿನಿಟ್ಸ್ ಬಿಫೋರ್ ತಿಂದುಬಿಟ್ಟು ಹೋದರೆ ತುಂಬಾ ಪಂಪ್ ಅನ್ನೋದು ಕೊಡುತ್ತೆ. ಪ್ಲಸ್ ಆಫ್ಟರ್ ವರ್ಕೌಟ್ ಡೆಫಿನೆಟ್ ಆಗಿ ಪ್ರೋಟೀನ್ ರಿಚ್ ಫುಡ್ಸ್ನ ತಿನ್ನಲೇಬೇಕು. ನೀವು ಪ್ರೋಟೀನ್ ಪೌಡ್ರೇ ತೊಗೊಂಡು ತಿನ್ನಬೇಕು ಅಂತೆಲ್ಲ ಏನೂ ಇಲ್ಲ, ಜಸ್ಟ್ ಹೋಗಿ ಒಂದು ಎಗ್ಸ್ನ ತಿನ್ಬೋದು, ಮತ್ತು ಸೋಯಾ ಚಂಕ್ಸ್ ತಿನ್ಬೋದು. ಪ್ರೋಟೀನ್ ರಿಚ್ ಫುಡ್ಸ್ ಜಾಸ್ತಿ ಇದೆ, ಚಿಕನ್ ಇದೆ, ಸೊ ಈ ಥರ ಪನ್ನೀರು ಈ ಥರ ಯಾವುದೇ ಒಂದು ವಿಷಯ ಇದ್ರೂ ಅದನ್ನ ನೀವು ಕನ್ಸ್ಯೂಮ್ ಮಾಡಬೇಕು ಆಫ್ಟರ್ ದ ವರ್ಕೌಟ್. ಸೊ ಲಾಸ್ಟ್ ಪಾಯಿಂಟ್ ಏನಿರುತ್ತೆ ಅಂತ ಕೇಳಿದ್ರೆ, 8th ಪಾಯಿಂಟ್ ತುಂಬ ಸಿಂಪಲ್, ಸ್ಲೀಪ್. ಸೊ ನಿದ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅರ್ಥ ಆಗುತ್ತೆ. ಸೊ ಅದನ್ನು ಫಾಲೋ ಮಾಡೋದು ತುಂಬ ಕಷ್ಟ, ಆದ್ರೂ ಡೆಫಿನೆಟ್ಟಾಗಿ ಮಾಡಬೇಕು. ನೀವು ಯಾವಾಗ ಮಲ್ಕೊತೀರೋ ಅವಾಗ ಅಲಾರಾಮ್ ಸೆಟ್ ಮಾಡ್ಕೊಳ್ಳಿ, 7 to 8 hours ಸೆಟ್ ಮಾಡ್ಕೊಳ್ಳಿ, ಅದಕ್ಕೆ ಮೇಲೆ ನಿದ್ದೆ ಮಾಡೋಕ್ಕೆ ಹೋಗಬೇಡಿ. ಸೊ 8 hours ಮ್ಯಾಕ್ಸಿಮಮ್ ಸ್ಲೀಪ್ ಅನ್ನೋದು ಬೇಕು. ಇದನ್ನು ಯಾವುದೇ ಕಾರಣಕ್ಕೋಸ್ಕರನೂ ಕಾಂಪ್ರಮೈಸ್ ಅನ್ನೋದು ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಬೇರೆ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ಟಿಪ್ಸ್ ಬೇಕು ಅನ್ನೋ ಒಂದು ವಿಷಯನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ಆಮ್ ಹ್ಯಾಪಿ ಟು ಮೇಕ್ ದಟ್ ವೀಡಿಯೋ ಫಾರ್ ಯು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಜಾಸ್ತಿ ಜನರ ಹತ್ರ ಶೇರ್ ಮಾಡಿ, ಮತ್ತು ಒಂದು ಲೈಕ್ ಅನ್ನೋದನ್ನ ಕ್ಲಿಕ್ ಮಾಡಿ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಒಂದು ವಿಡಿಯೋ ಜೊತೆ ನಿಮ್ಮನ್ನ ಬಂದು ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬೈ, ಟೇಕ್ ಕೇರ್.